ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಾವು ವಿಕ್ರಾಂತ್ ರೋಣ ಮೂವಿ ನೋಡಲಿಕ್ಕೆ ಹೋಗ್ತಿದ್ದೀವಿ. ಸೊ ಆ ಮೂವಿ ಯಾಕೆ ನೋಡ್ಲಿಕ್ಕೆ ಹೋಗ್ತಿದ್ದೀವಿ ಅಂದರೆ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಓಪನ್ ಮಾಡಿದರೆ, ಫೇಸ್ಬುಕ್ ಓಪನ್ ಮಾಡಿದರೆ, ಯೂಟ್ಯೂಬ್ ಓಪನ್ ಮಾಡಿದರೆ, ಎಲ್ಲ ಕಡೆ ವಿಕ್ರಾಂತ್ ರೋಣ ಮೂವಿ ಬಗ್ಗೆನೇ ಹೇಳ್ತಾರೆ. ಅಂದರೆ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಕೆಲವರು ಹೇಳ್ತಾರೆ ಆ ಮೂವಿ ನೋಡುವಾಗ ಭಯ ಆಗ್ತದಂತ, ಅಂದರೆ ಆ ಥರ ಸೀನ್ ಇರುತ್ತೆ ಅದರಲ್ಲಿ ಅಂತ, ತುಂಬ ಚೆನ್ನಾಗಿರುತ್ತೆ ಅಂತ, ಚೆನ್ನಾಗಿತ್ತು ಅಂತ ಹೇಳ್ತಾರೆ ಮೂವಿ ನೋಡಿರುವವರು. ಸೊ ಲಾಸ್ಟ್ ನಾವು ಮೂವಿ ನೋಡಿರೋದು ಇಲ್ಲಿ ಚಾರ್ಲಿ ಮೂವಿ ನೋಡಿರೋದು. ಚಾರ್ಲಿ ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಇದು ಸೆಕೆಂಡ್ ಮೂವಿ ನಮ್ಮದು ಇಲ್ಲಿ ನೋಡೋದು. ಸೊ ನಾವಿಲ್ಲಿ ಡಲ್ಮಾ ಮಾಲಲ್ಲಿ, ಅಬುದಾಬಿಯ ಡಲ್ಮಾ ಮಾಲಲ್ಲಿ ಟಿಕೆಟ್ ಬುಕ್ ಮಾಡಿದ್ದೀವಿ. ಈಗ 5:30 ಈವ್ನಿಂಗ್ ಇದ್ದು ಶೋ ಈಗ 4:00 ಆಗ್ತಾ ಬಂತು. ವಿಡಿಯೋ ಎಲ್ಲಿನೂ ಸ್ಕಿಪ್ ಮಾಡಬೇಡಿ, ಲಾಸ್ಟ್ ತನಕ ನೋಡಿ. ಮೂವಿ ಹೇಗಿತ್ತು, ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದಾ, ಅದೆಲ್ಲ ನಾನು ಹೇಳ್ತೀನಿ ಮೂವಿ ನೋಡಿದ್ಮೇಲೆ ಹೇಳ್ತೀನಿ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಮೂವಿ ಹೇಗಿದೆ ಅಂತ ನೋಡಲಿಕ್ಕೆ. ನನ್ನ ವಿಡಿಯೋವನ್ನು ಯಾರೂ ಸ್ಕಿಪ್ ಮಾಡಬೇಡಿ, ಈಗ ನಾನು ಮನೆಯಲ್ಲೇ ಇದ್ದೀನಿ. ಆಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಿದ್ರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಆಮೇಲೆ ಯಾರೆಲ್ಲ ಹೊಸೊಬ್ಬರು ಈ ವಿಡಿಯೋ ನೋಡ್ತಿದ್ದೀರಾ, ನಾನು ರಶ್ಮಿ, UAEಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತಿದ್ದೀನಿ. ಸೊ ಬನ್ನಿ ಈಗ ಹೋಗುವ. ಇದೆ ಕರೆಕ್ಟ್ 5:25 ಆಗಿದೆ ಈಗ, ನಾವು ಒಳಗೆ ಹೋಗೋ ಕರೆಕ್ಟ್ ಆಗುತ್ತೆ. ಈಗ ಒಂದು ನನಗೆ ಜ್ಯೂಸ್ ಬೇಕು. ಸೊ ಜ್ಯೂಸ್ ತಗೊಂಡು ಸೀದಾ ಹೋಗಿ ಒಳಗೆ ಕುತ್ಕೊಳ್ತೀನಿ. ಮೂವಿ ಅಂತೂ ತುಂಬ ಚೆನ್ನಾಗಿತ್ತು. ಫುಲ್ಲು ಭಯ ಅಂತೂ ಆಗುತ್ತೆ. ಹೌದು, ಹಾರರ್ ಮೂವಿ ಥರ ಇತ್ತು ಮೂವಿ. ಆಮೇಲೆ ಸ್ವಲ್ಪ ಮೂವಿ ಕಂಪ್ಲೀಟ್ ಆಗಿ ತುಳುನಾಡು ಸ್ಟೈಲಲ್ಲಿ ಮಾಡಿದ್ದಾರೆ. ಟೋಟಲಿ ಮೂವಿ ತುಂಬ ಚೆನ್ನಾಗಿತ್ತು. ಫುಲ್ಲು ಭಯ ಆಗುತ್ತೆ ನೋಡುವಾಗ ಮೂವಿ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂಥ ಮೂವಿ. ಸೊ ಎಲ್ಲರೂ ನೋಡ್ಬೋದು, ನೀವು ಒಂದ್ಸಲ ನೋಡಿ. ಯಾರು ಈಗ ಮೂವಿ ನಾವು ಮುಗಿಸ್ಕೊಂಡು ಬಂದು ಇಲ್ಲೇ ಫುಡ್ ಕೋರ್ಟಿಗೆ ಬಂದಿದ್ದೀವಿ. ಈಗ ನಾವು ಟೆಕ್ಸಾಸ್ ಚಿಕನ್ ತಿಂತಿದ್ದೀವಿ. ಮೂವಿಯಲ್ಲಿ ಸುದೀಪ್ ಮತ್ತು ಜಾಕ್ಲಿನ್ ಫೆರ್ನಾಂಡಿಸ್ ಡಾನ್ಸ್ ಅಂತೂ ಹೇಳೋದು ಬೇಡ, ಆಸಮ್ ಆಗಿತ್ತು. ಮತ್ತು ಥಿಯೇಟರಲ್ಲಿ ಕೂಡ ತುಂಬಾ ಉಡುಪಿ ಮ್ಯಾಂಗ್ಳೂರು ಜನನೇ ಇದ್ದರು, ಎಲ್ಲರೂ ತುಳು ಮಾತಾಡ್ತಾನೆ ಇದ್ದರು. ಇದು ಬ್ರೆಡ್ ತರ ತುಂಬ ಸ್ಪೆಷಲ್ ಇದೆ, ತುಂಬ ಟೇಸ್ಟ್ ಇದೆ. ಆಮೇಲೆ ಕ್ರಿಸ್ಪಿ ಚಿಕನ್, ಇವತ್ತಿನ ಡೇ ಅಂತೂ ತುಂಬ ಚೆನ್ನಾಗಿ ಹೋಯಿತು.
ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿನೇ ಎಂಡ್ ಮಾಡ್ತಿದ್ದೀನಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿ ತನಕ ಬಾಯ್.